ದೇಶದ ಕುತೂಹಲವನ್ನ ಕೆರಳಿಸಿದ್ದ ಎಂಸಿಡಿ ದೆಹಲಿ ಮಹಾನಗರಪಾಲಿಕೆಯ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ ನಿರೀಕ್ಷೆಯಂತೆ ಆಮ್ ಆದ್ಮಿ ಪಾರ್ಟಿ ಸರ್ತಿ ಬಿಜೆಪಿಯನ್ನ ಸೋಲಿಸಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ ನಿರೀಕ್ಷೆ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಅದಕ್ಕೂ ಚುನಾವಣೋತ್ತರ ಸಮೀಕ್ಷೆ ನಡೆದಿತ್ತು ಮತ್ತೆ ಜನರ ಪಲ್ಸ್ ಏನು ಅಂತಕಂತದ್ದು ಆಗ್ಲೇ ಗೊತ್ತಾಗಿತ್ತು ಈ ಬಾರಿ ದೆಹಲಿ ರಾಜ್ಯ ಮತ್ತು ಅಲ್ಲಿನ ಸ್ಥಳೀಯ ಚುನಾವಣೆ ಎರಡೂ ಕೂಡ ಒಂದೇ ಪಕ್ಷದಲ್ಲಿ ಅಧಿಕಾರದಲ್ಲಿ ಇರಬೇಕು ಯಾಕೆ ಅಂತಂದ್ರೆ ಅನೇಕ ಸ್ಥಳೀಯ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತಕಂತ ಕಾರಣವನ್ನ ಹುಡುಕ್ತಾ ಹೋದ್ರೆ 108 ಕಾರಣಗಳಿದೆ ಆದರೆ ಆಮ್ ಆದ್ಮಿ ಪಕ್ಷ ಈ ಸರ್ತಿ ಗೆದ್ದಿದೆ 15 ವರ್ಷಗಳ ಆಡಳಿತವನ್ನ ಬಿಜೆಪಿ ಈ ಸರ್ತಿ ಕಳಕೊಂಡಿದೆ ಯಾಕೆ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೋದಲ್ಲೆಲ್ಲ ಗೆಲುವು ಅಂತಾರಲ್ಲ ಬಟ್ ಹೋದ ಕಡೆಯಲ್ಲ ಗೆಲುವು ನಿಜ ನೀವು ಇರೋ ಕಡೆನೇ ಗೆದ್ದಿಲ್ವಲ್ಲ ಸರ್ ಇರೋ ಕಡೆನೇ ಗೆದ್ದಿಲ್ಲ ಅಂತಂದ್ರೆ ಹಾಗಾದ್ರೆ ಕೇಜ್ರಿವಾಲ್ ಈಗ ಕ್ರೇಜಿ ಸ್ಟಾರ್ ಆಗಿ ದೇಶದಲ್ಲಿ ಹೊರಹೊಮ್ಮತಾ ಇದ್ದಾರ ಅಂತ ಪದೇ ಪದೇ ಮೋದಿಗೆ ಆಮ್ ಆದ್ಮಿ ಪಕ್ಷದಿಂದ ಭಯಂಕರ ಟಕ್ಕರ್ ಕೊಡ್ತಾ ಇದ್ದಾರೆ ಭಯಂಕರ ಟಕ್ಕರ್ ಒಂದು ರೀತಿನಲ್ಲಿ ಸೋ ಮೋದಿ ಅಶ್ವಮೇಧಕ್ಕೆ ತಡೆಯೊಡ್ಡೋ ತಾಕತ್ತಿರೋದು ಹಾಗಾದ್ರೆ ಕೇಜ್ರಿವಾಲ್ಗೆ ಮಾತ್ರನಾ ಅಂತಕ್ಕಂತ ಪ್ರಶ್ನೆ ಹುಟ್ಟಿಕೊಂಡಿದೆ ಕೇಜ್ರಿವಾಲ್ ಬೇಟೆ ವಿಸ್ತಾರವಾಗ್ತಾ ಇದೆ ದಿನದಿಂದ ದಿನಕ್ಕೆ ನಂಗೆ ಗೊತ್ತಿಲ್ಲ ನಾಳೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಫಲಿತಾಂಶ ಕೂಡ ಬರ್ತಾ ಇದೆ ಎಷ್ಟು ಸೀಟ್ ಗೆಲ್ತಾರೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅನ್ನು ಅವರು ಕೀಳ್ತಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಪದೇ 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 ಇದೇ ರೀತಿ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ 2024ಕ್ಕೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ವಿಪಕ್ಷಗಳಿಗೆ ಇವತ್ತಿಗೂ ಕೂಡ ಮೋದಿಯ ಎದುರು ಸಮರ್ಥ ನಾಯಕರೊಬ್ಬರು ಸಿಕ್ಕಿಲ್ಲ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ನಾಯಕರಾಗಿ ಹೊರಹೊಮ್ಮತಾರ ವಾರಣಾಸಿಯಲ್ಲಿ ಕಳೆದ ಬಾರಿ ಚುನಾವಣೆ ನಿಮಗೆ ನೆನಪಿರಬೇಕು ಗೆದ್ದಿದ್ದಾಗ ಮೋದಿ ಅವರು ಅವರಿಗೆ ನೆಕ್ ಟು ನೆಕ್ ಫೈಟ್ ಕೊಟ್ಟವರು ಕೇಜ್ರಿವಾಲ್ ಆಗಲೇ ಮಾತು ಕೇಳಿ ಬರ್ತಾ ಇತ್ತು ಮೋದಿಗೆ ಪರ್ಯಾಯ ನಾಯಕರಾಗಿ ಬೆಳಿತಾರ ಅಂತ ಅನ್ಬಿಟ್ಟು ರಾಷ್ಟ್ರ ರಾಜಧಾನಿ ದೆಹಲಿ ಜನರ ದಿಲ್ಲನ್ನ ಗೆದ್ದಿದ್ದಾರೆ ಆಮ್ ಆದ್ಮಿ ಪಕ್ಷ ದೆಹಲಿ ಪಾಲಿಕೆ ಚುನಾವಣೆಯಲ್ಲಿ ಕೇಜ್ರಿವಾಲ್ ಕಮಾಲ್ 15 ವರ್ಷಗಳ ಬಿಜೆಪಿಯ ಆಡಳಿತಕ್ಕೆ ಆಪ್ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ ಬಿಜೆಪಿ ಅಬ್ಬರದ ಪ್ರಚಾರದ ನಡುವೆನೂ ಕೂಡ ಕೇಜ್ರಿವಾಲ್ ಪಕ್ಷ ಗೆದ್ದಿದ್ದು ಹೇಗೆ ಮೊದಲ ಬಾರಿಗೆ ವಿಧಾನಸಭೆ ಮತ್ತು ಎಂಸಿಡಿ ಮೊದಲ ಬಾರಿಗೆ ವಿಧಾನಸಭೆ ಮತ್ತು ಎಂಸಿಡಿ ಎರಡೂ ಕಡೆ ಆಪ್ ಅಧಿಕಾರವನ್ನು ಹಿಡಿದಿದೆ ಆಮ್ ಆದ್ಮಿ ಪಕ್ಷದವರು 134 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಈ ಸರ್ತಿ ದೆಹಲಿ ಮಹಾನಗರ ಪಾಲಿಕೆಯ ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆ ಹಾಗಾದರೆ ಮೋದಿ ಅಂಡ್ ಟೀಮ್ ಅಥವಾ ಬಿಜೆಪಿ ಎಲ್ಲಿ ಎಡವುತ್ತು 14-15 ವರ್ಷಗಳು ಅಧಿಕಾರದಲ್ಲಿ ಇದ್ದರೂ ಕೂಡ ಮತ್ತೆ ಗೆಲ್ಲಕ್ಕೆ ಯಾಕಾಗಲಿಲ್ಲ ಹಾಗೆ ನೋಡಕ್ ಹೋದ್ರೆ ಬಿಜೆಪಿಯವರೇನು ಈ ಚುನಾವಣೆಯನ್ನು ತುಂಬಾ ಸುಲಭವಾಗಿ ತಗೊಂಡಿರಲಿಲ್ಲ ಘಟಾನುಘಟಿ ನಾಯಕರೆಲ್ಲ ಪ್ರಚಾರ ಮಾಡಿದ್ರು ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಇವರಿಗೆ ಇನ್ಚಾರ್ಜ್ ಕೊಟ್ಟಿದ್ದು ಇವರುಗಳೇ ಪ್ರಚಾರದ ಉಸ್ತುವಾರಿಯನ್ನು ವಹಿಸಿದ್ರು ಆದರೆ ಇಷ್ಟು ಅದರ ಜೊತೆಗೆ 15 ವರ್ಷಗಳ ಆಡಳಿತ ವಿರೋಧಿ ಅಲೆ ಇದೆಲ್ಲವೂ ಕೂಡ ಆಪ್ಗೆ ವರದಾನವಾಗ್ತಾ ಹೋಯಿತು ಅಸೆಂಬ್ಲಿ ಚುನಾವಣೆಯ ಬಳಿಕ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ಗಂತೂ ವಿಪರೀತವಾದ ಮುಖಭಂಗ ಆಗಿದೆ ಬಿಡಿ ಅವರಂತರ ಈ ಪೊರಕೆನಲ್ಲಿ ಕ್ಲೀನಾಗಿ ಗುಡಿಸ್ಬಿಟ್ಟು ಸ್ವಚ್ಛ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಸೊ ಹಾಗಾಗಿ ಈಗ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಿದ್ದೆಗೆಡಿಸುವಲ್ಲಿ ಸಫಲವಾಗಿದೆ ಇನ್ನು ಮುಂದಕ್ಕೆ ಆಮ್ ಆದ್ಮಿಯವ್ರನ್ನ ಈಸಿಯಾಗಿ ತಗೊಳಕ್ಕಾಗಲ್ಲ ಇಷ್ಟು ದಿನಗಳ ಲೆಕ್ಕಾಚಾರನೆ ಬೇರೆ ಇನ್ನು ಮುಂದಕ್ಕೆ ಬೇರೆ ಅನ್ನೋ ರೀತಿನಲ್ಲಿದೆ ಸೊ ಏನದು ಹಾಗಾದರೆ ಕೇಜ್ರಿ ಸ್ಟಾರ್ ಅಥವಾ ಕ್ರೇಜಿ ಸ್ಟಾರ್ನ ಡೋಸ್ ಏನು ಕಾರಣ ಆಯಿತು ರಾಷ್ಟ್ರೀಯ ಪಕ್ಷವಾಗುತ್ತಾ ಆಮ್ ಆದ್ಮಿ ಇದೊಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಎಲ್ಲ ಕಡೆ ಒಂದೊಂದೇ ರಾಜ್ಯವನ್ನು ಕಬ್ಜಾ ಮಾಡ್ತಾ ಒಂದೊಂದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಗೆಲ್ತಾ ಇರತಕ್ಕಂಥ ಆಮ್ ಆದ್ಮಿ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತಾ ಯಾಕೆಂದರೆ ದೆಹಲಿಯಲ್ಲಿ 3 ಬಾರಿ ಅಧಿಕಾರವನ್ನು ರಚನೆ ಮಾಡಿದ್ದಾರೆ ಆಮ್ ಆದ್ಮಿಯವರು ಒಂದು ಸರ್ತಿ ಸಮ್ಮಿಶ್ರ ಸರ್ಕಾರ ಅದಾದಮೇಲೆ 2 ಸರ್ತಿ ಪೂರ್ಣ ಪ್ರಮಾಣದ ಬಹುಮತವನ್ನು ಪಡೆದಂತಹ ಪಕ್ಷ ಪಂಜಾಬ್ ಅದಾದಮೇಲೆ ಪಂಜಾಬ್ಗೆ ಬಂದರು ಅಲ್ಲೂ ಅಧಿಕಾರ ಹಿಡಿದರು ಕಾಂಗ್ರೆಸ್ ಬಿಜೆಪಿ ಪೈಪೋಟಿ ಮಧ್ಯೆ ಈಗ ಚುನಾವಣೆ ಗೆಲ್ಲುವಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಗುಜರಾತ್ ಹಿಮಾಚಲ ಪ್ರದೇಶದಲ್ಲೂ ನಾನು ಈಗಲೇ ಹೇಳ್ತೀನಿ ತೆಗೆದಾಕೋ ಹಾಗೇನಿರಲ್ಲ ಆಮ್ ಆದ್ಮಿ ಪಕ್ಷದವರ ಸಾಧನೆ
ಒಂದಷ್ಟು ವೋಟ್ ಕೀಳ್ತಾರೆ ಕಾಂಗ್ರೆಸ್ ವೋಟ್ ಕೀಳ್ತಾರಾ ಬಿಜೆಪಿ ವೋಟ್ ಕೀಳ್ತಾರಾ ಕಾಂಗ್ರೆಸ್ ಸೀಟ್ ಗಳನ್ನು ಕಿತ್ತುಕೊತಾರಾ ಕಾ ಬಿಜೆಪಿ ಸೀಟ್ ಕಿತ್ತುಕೊತಾರಾ ಸೆಕೆಂಡರಿ ಬಟ್ ಅವರು ಕೀಳ್ತಾ ಇದ್ದಾರೆ ಅಂತಕಂತದ್ದು ಮುಖ್ಯ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ವರದಾನವಾದ ಅಂಶಗಳು ಏನು ಯಾಕೆ ನಾವು ಪ್ರಧಾನಿ ಮೋದಿಗೆ ಪರ್ಯಾಯ ನಾಯಕರಾಗಿ ಬೆಳಿತಾ ಇದ್ದಾರ ಕೇಜ್ರಿವಾಲ್ ಅಂತ ಕರೀತಾ ಇದೀವಿ ಅದಕ್ಕೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಇರಬೇಕಲ್ಲ ಏನಾಗಿದೆ ಅಂತಕಂತದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಮ್ ಆದ್ಮಿ ಅವರ ನಿರಂತರ ಗೆಲುವನ್ನು ಅಬ್ಸರ್ವ್ ಮಾಡಿ ನೋಡಿ ಒಂದ್ಸರ್ತಿ ವಿಧಾನಸಭೆ ಚುನಾವಣೆ ಎರಡು ಬಾರಿ ಅದಾದ ನಂತರ ಮೊದಲ ಬಾರಿನೇ ಒಳ್ಳೆ ಸಾಧನೆ ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಮಾಡಿದ್ರು ನಂತರ ಎರಡು ಸರ್ತಿ ಸಂಪೂರ್ಣ ಬಹುಮತ ಅವರ ಗುರುತಿಗೆ ತಕ್ಕಂತೆ ಗುಡಿಸಿದ್ರು ಎರಡು ಪಕ್ಷವನ್ನ ಈಗ ಮತ್ತೆ ದೆಹಲಿಯ ಎಂಸಿಡಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ ತೀವ್ರ ಪೈಪೋಟಿ ನೀಡಿದ ಬಿಜೆಪಿಯರೇನ್ ಪೈಪೋಟಿ ಕೊಟ್ಟಿಲ್ಲ ಅಂತಲ್ಲ ಈ ಸರ್ತಿ ಅವರು 104 ಸ್ಥಾನವನ್ನು ಗೆದ್ದಿದ್ದಾರೆ ಹಾಗಿದ್ರೂ ಕೂಡ ಕಸದ ಸಮಸ್ಯೆ ಸ್ವಚ್ಛತೆ ಕೋಮುಗಲಭೆಗಳ ವಿಚಾರಗಳ ಮೇಲೆ ಈ ಸರ್ತಿ ಚುನಾವಣೆ ನಡೆದಿತ್ತು ಬಿಜೆಪಿ ಅವರು ಹಿಂದುತ್ವದ ಅಸ್ತ್ರ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ರು ಕೇಜ್ರಿವಾಲ್ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ರು ನೋಟುಗಳಲ್ಲಿ ಹಿಂದೂ ದೇವರ ಫೋಟೋಗಳು ಬರಬೇಕು ಅಂತ ಹೇಳಿದ್ರು ಉಚಿತವಾಗಿ ದೆಹಲಿಯಿಂದ ಕಾಶಿ ವಾರಣಾಸಿಗೆ ಪ್ರವಾಸ ಕರ್ಕೊಂಡು ಹೋದ್ರು ಹಿಂದುತ್ವದ ವಿಚಾರದಲ್ಲಿ ಬಿಜೆಪಿಗರೇ ಒಂಥರ ತಲೆ ಕೆಡಿಸ್ಕೊಂಡ್ಬಿಟ್ರು ಏನಪ್ಪ ನಮಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗ್ತಾ ಇದ್ರೆ ಕೇಜ್ರಿವಾಲ್ ಅಂತ ನೋಟಿನಲ್ಲಿ ಹಿಂದೂ ದೇವರು ಬಿಜೆಪಿಗಿಂತಲೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥದ್ದು ಸೊ ಮೋದಿ ನಾಯಕತ್ವಕ್ಕೆ ಕೇಜ್ರಿವಾಲ್ ತೀವ್ರ ಪೈಪೋಟಿ ಯಾವ ಅಜೆಂಡಾ ಮತ್ತು ಸ್ಟ್ರಾಟಜಿಯನ್ನು ಇಟ್ಕೊಂಡು ಬಿಜೆಪಿ ಎಲ್ಲ ಕಡೆ ಗೆಲ್ತಾ ಬರ್ತಾ ಇದೆ ಅದಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಆಮ್ ಆದ್ಮಿಯವರು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ ಸೊ ಇನ್ನೊಂದು ಪರ್ಯಾಯ ಶಕ್ತಿಯಾಗಿ ಬೆಳೀತಾ ಇದೆಯಾ ನಿಮಗೆಲ್ಲ ನೆನಪಿರಬಹುದು ಬಿಜೆಪಿಯವರು ಕೂಡ ಇನ್ನು ಏಕಾಏಕಿ ಅಧಿಕಾರಕ್ಕೆ ಬಂದವರಲ್ಲ ಪಾರ್ಲಿಮೆಂಟಲ್ಲಿ ಎರಡು ಸೀಟ್ ಇದ್ರು ಒಂದು ಕಾಲದಲ್ಲಿ ಎರಡೇ ಎರಡು ಸೀಟ್ ಗೆದ್ದಿದ್ದು ಈಗ ಬಹುತೇಕ ಭಾರತದ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ವೈ ನಾಟ್ ಮುಂದೊಂದು ದಿನ ಆಮ್ ಆದ್ಮಿ ವೈ ನಾಟ್ ಅರವಿಂದ್ ಕೇಜ್ರಿವಾಲ್ ಇನ್ಸ್ಟೆಡ್ ಆಫ್ ಮೋದಿ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಹೋಗ್ತಾ ಇದೆ ನೋಡಿ ನಿಮಗೊಂದು ವಿಚಾರ ಇವತ್ತಿನ ಒಂದು ಟ್ಯಾಲಿಯನ್ನು ಕೊಟ್ಬಿಡ್ತೀನಿ ನಾನು ನಿಮಗೆ ಇವತ್ತಿನ ಟ್ಯಾಲಿ ಏನು ಹೇಳ್ತಾ ಇದೆ ಇವತ್ತು ಇವತ್ತು ಬಂದಿರತಕ್ಕಂಥ ರಿಸಲ್ಟು ಇವತ್ತು ಕೌಂಟಿಂಗ್ ಆದಮೇಲೆ ಒಟ್ಟು 250 ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ಮಹಾನಗರ ಪಾಲಿಕೆಯಲ್ಲಿ 250 ಪೈಕಿ ಮ್ಯಾಜಿಕ್ ನಂಬರ್ ಇದ್ದಿದ್ದು 126 ಯಾರು ತಗೋತಾರೋ ಅವರಿಗೆ ಬಹುಮತ ಅಂತ 134 ಸ್ಥಾನವನ್ನು ಗೆದ್ದಿದೆ ಆಮ್ ಆದ್ಮಿಯವರು ಬಿಜೆಪಿ 104 ಸ್ಥಾನ ಕಾಂಗ್ರೆಸ್ 9 ಇತರರು 3 ಒಟ್ಟು 252 126 ಮ್ಯಾಜಿಕ್ ನಂಬರ್ 126 ಅದಕ್ಕಿಂತಲೂ ಕೂಡ 8 ಸ್ಥಾನ ಜಾಸ್ತಿ ಗೆದ್ದಿದ್ದಾರೆ ಬಿಜೆಪಿಯವರು ಕಳೆದ ಬಾರಿ ಗೆದ್ದಿದ್ದ ಸೀಟ್ಗಳನ್ನ ನೋಡಿಬಿಟ್ರೆ ಅವ್ರಿಗೂ ಕೂಡ ವಿಪರೀತವಾದ ಸೆಟ್ಬ್ಯಾಕ್ ಆಗಿದೆ ಈ ಚುನಾವಣೆಯಲ್ಲಿ ವಿಪರೀತವಾದ ಸೆಟ್ಬ್ಯಾಕ್ ಕಾಂಗ್ರೆಸ್ಗೂ ಸೆಟ್ಬ್ಯಾಕ್ ನೋಡಿ ಆ ಪತ್ತಕ್ಕೆ 104 ಬಿಜೆಪಿ 134 ಆಮ್ ಆದ್ಮಿ 9 ಕಾಂಗ್ರೆಸ್ ಇತರರು 3 ಇದು ಸೇಫ್ ನಂಬರ್ ಅಂದರೆ ಸದ್ಯಕ್ಕೆ ಸೇಫ್ ನಂಬರೇ ಮುಂದೆ ನನಗೆ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಸೇಫ್ ಅಧಿಕಾರ ಹಿಡಿಯೋದಕ್ಕೆ ಪೂರ್ಣ ಪ್ರಮಾಣದ ಬಹುಮತವನ್ನು ಅವರು ಪಡ್ಕೊಂಡಿದ್ದಾರೆ ಅಧಿಕಾರವನ್ನು ಹಿಡಿತಾರೆ ಅದಕ್ಕೋಸ್ಕರ ಈಗಾಗಲೇ ತುರುಸಿನ ಸಭೆಗಳು ನಡೀತಾ ಇದೆ ಯಾರು ಮೇಯರು ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನು ವ್ಯತ್ಯಾಸವನ್ನು ನೋಡೋಣ 2017 ಚುನಾವಣೆ ನಡೆದಿತ್ತು ಎಂಸಿಡಿಗೆ ಎಂಸಿಡಿಯಲ್ಲಿ ನಡೆದಂತಹ ಚುನಾವಣೆಯ ವ್ಯತ್ಯಾಸ ನೋಡಿ 2017 ಬಿಜೆಪಿ ಗೆದ್ದಿದ್ದುದು 181 ಸೀಟು ಈಗ 104 ಇಳಿದಿದ್ದಾರೆ 77 ಸೀಟ್ ಕಳ್ಕೊಂಡಿದ್ದಾರೆ 77 ಸೀಟು ಆಮ್ ಆದ್ಮಿಯವರು 2017 49 ಸ್ಥಾನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಈಗ 134 85 ಸೀಟು ಪ್ಲಸ್ ಆಗಿದೆ ಅವರಿಗೆ 85 ಸೀಟು ಪ್ಲಸ್ ಇನ್ನು ಕಾಂಗ್ರೆಸ್ ಬಗ್ಗೆ ಹೇಳೋದು ಬೇಡ ಕಳೆದ ಬಾರಿ 31 ಇತ್ತು ಈ ಸರ್ತಿ 9 ನಿರಾಶಾದಾಯಕವಾಗಿ ನೆಲ ಕಚ್ತಾ ಇದೆ ಕಾಂಗ್ರೆಸ್ ಎಲ್ಲ ಕಡೆ 22 ಸೀಟ್ ಕಳ್ಕೊಂಡಿದ್ದಾರೆ ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಬಿಜೆಪಿಯ ಡೌನ್ಫಾಲ್ ಮತ್ತು ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಏರುಗತಿಯ ನಂಬರ್ಗಳನ್ನ ನೋಡ್ಬೇಕು ನಾವಿಲ್ಲಿ ಹೌ ಇಟ್ಸ್ ಪಾಸಿಬಲ್ ಹೆಂಗೆ ಹಾಗೆ ನೋಡೋಕ್ಕೋದ್ರೆ ಆಮ್ ಆದ್ಮಿ ಪಕ್ಷದ ಮೇಲೆ ಆರೋಪಗಳೇನು ಕಡಿಮೆ ಇರಲಿಲ್ಲ ಎಲ್ಲವೂ ವಿಪರೀತವಾಗಿತ್ತು ಹಂಗಾದರೂ ಗೆದ್ದಿದ್ದು ಹೇಗೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ನಾನು ಇವಾಗ ಚರ್ಚೆಯನ್ನು ಆರಂಭ ಮಾಡ್ತೀನಿ